ರಾಜಧಾನಿಯಾದ ಹೆಲ್ಸಿಂಕಿ ವಿಶ್ವದ ಟಾಪ್ 10 ಸಿಟಿಗಳಲ್ಲಿ ಒಂದಾಗಿದ್ದು ಇಲ್ಲಿ ಅತ್ಯಂತ ಶುದ್ಧವಾದ ಗಾಳಿಯಿಂದ ಕೂಡಿದೆ ಈ ದೇಶದಲ್ಲಿರುವ ಹಿಮಯುಗ ಹಿಮನದಿಗಳ ಕಾರಣ ಈ ರಾಷ್ಟ್ರದ ವಿಸ್ತೀರ್ಣವು ಪ್ರತಿ ವರ್ಷ ಹೆಚ್ಚಾಗುತ್ತಿದೆ ಈ ರಾಷ್ಟ್ರದ ಶೇಕಡಾ 15 ರಷ್ಟು ವಿದ್ಯುತ್ ಶಕ್ತಿ ಜಲವಿದ್ಯುತ್ ಉತ್ಪಾದನೆಯಿಂದ ದೇಶಕ್ಕೆ ರವಾನೆಯಾಗುತ್ತಿದೆ ಅಣುಶಕ್ತಿಯಿಂದ ಶೇಕಡಾ 30 ರಷ್ಟು ವಿದ್ಯುತ್ ಶಕ್ತಿಯನ್ನು ಈ ರಾಷ್ಟ್ರವು ಅವಲಂಬಿಸಿಕೊಂಡಿದೆ ಮೊಬೈಲ್ ಮತ್ತು ಕಂಪ್ಯೂಟರ್ಗಳಲ್ಲಿ ಜನಪ್ರಸಿದ್ಧ ಆಟವಾದ ಆಂಗ್ರಿ ಬರ್ಡ್ ಈ ರಾಷ್ಟ್ರದಲ್ಲಿ ಮೊತ್ತಮೊದಲು 2009 ರಲ್ಲಿ ಆರಂಭಗೊಂಡಿತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಹಾಲನ್ನು ಕುಡಿಯುವ ರಾಷ್ಟ್ರ ಫಿನ್ಲ್ಯಾಂಡ್ ವಾರ್ಷಿಕವಾಗಿ 350 ಲೀಟರ್ನಷ್ಟು ಹಾಲನ್ನು ಪ್ರತಿಯೊಬ್ಬರೂ ಕುಡಿಯುತ್ತಾರೆ ಯುರೋಪ್ನ ರಾಷ್ಟ್ರಗಳಲ್ಲಿ ಮೊತ್ತಮೊದಲು ಮಹಿಳೆಯರಿಗೆ ವೋಟ್ ಹಾಕುವ ಕಾನೂನು ಜಾರಿಗೊಳಿಸಿದ ರಾಷ್ಟ್ರ ಫಿನ್ಲ್ಯಾಂಡ್ ಈ ಹಕ್ಕನ್ನು 1906 ರಲ್ಲೇ ಜಾರಿಗೊಳಿಸಲಾಯಿತು ಚಳಿಗಾಲದ ಸಮಯದಲ್ಲಿ ಈ ದೇಶದ ಉತ್ತರ ಭಾಗದಲ್ಲಿ ಸೂರ್ಯನು ಕೆಲವು ತಿಂಗಳ ಕಾಲ ಉದಯಿಸುವುದಿಲ್ಲ ಅಲ್ಲದೆ ಬೇಸಿಗೆಯ ಸುಮಾರು 73 ದಿನಗಳ ಕಾಲ ಸೂರ್ಯನು ಮುಳುಗುವುದಿಲ್ಲ ಫಿನ್ಲ್ಯಾಂಡ್ ರಾಷ್ಟ್ರವು ವಿಶ್ವದಲ್ಲೇ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿರುವ ದೇಶವೆಂದು 2009 ರಲ್ಲಿ ಪರಿಗಣಿಸಲಾಗಿತ್ತು ಅಲ್ಲದೆ ಇಂಟರ್ನೆಟ್ನ ಉಪಯೋಗವು ಕಾನೂನುಬದ್ಧ ಹಕ್ಕು ಎಂದು ನಂಬಲಾದ ವಿಶ್ವದ ಏಕೈಕ ರಾಷ್ಟ್ರ ಫಿನ್ಲ್ಯಾಂಡ್ ನೋಕಿಯಾ ಕಂಪನಿಯ ಉಗಮ ಈ ರಾಷ್ಟ್ರದಲ್ಲೇ ಆಗಿತ್ತು ಅಲ್ಲದೆ ವಿಶ್ವದ ಅನೇಕ ಟಾಪ್ ಟೆಕ್ ಕಂಪನಿಗಳು ಈ ರಾಷ್ಟ್ರದಲ್ಲೇ ಜನ್ಮ ನೀಡಿತ್ತು ಈ ರಾಷ್ಟ್ರವು ಸುಮಾರು 168,000 ಸರೋವರಗಳನ್ನು ಒಳಗೊಂಡಿದೆ ಈ ರಾಷ್ಟ್ರವು ಶೇಕಡಾ 70 ರಷ್ಟು ಅರಣ್ಯದಿಂದ ಕೂಡಿದೆ ಈ ರಾಷ್ಟ್ರವು 1917 ರಲ್ಲಿ ಸ್ವಾತಂತ್ರ್ಯವಾಯಿತು ಇದರ ಮುಂಚೆ ರಷ್ಯಾ ಮತ್ತು ಸ್ವೀಡನ್ ದೇಶದ ಆಳ್ವಿಕೆಯಲ್ಲಿತ್ತು ಈ ದೇಶದ ಫಿನ್ನಿಶ್ ಭಾಷೆಯನ್ನು ವಿಶ್ವದ ಚಾಲೆಂಜಿಂಗ್ ಭಾಷೆ ಎಂದು ಕರೆಯಲಾಗಿದೆ ಈ ಭಾಷೆಯಲ್ಲಿ ಅತ್ಯಂತ ಉದ್ದವಾದ ಪದಗಳ ಉಚ್ಚಾರವಿರುತ್ತದೆ